ಏನು ಮಾಡುವುದಿಲ್ಲ ಅನ್ನೋದನ್ನೆಲ್ಲ ಮತ್ತೆ ತೋರಿ ಇಷ್ಟಿಷ್ಟು ಕೆಲಸ ಮಾಡುವುದಿಲ್ಲ ಅಂತ ಅರ್ಥ ಆಗಿ ನಾವು ಹಿಂಗೆ ತಿಳ್ಕೋಬೇಕಲ್ಲ. ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ನಳ ತರ್ತೀವಿ, ನೀರ್ ತರ್ತೀವಿ, ಲಾಯಕ್ ತರ್ತೀವಿ, ಬರಾಬರಿ ಲಾಯಕು ಅದ್ರ ವ್ಯವಸ್ಥೆ ಮಾಡ್ತೀವಿ, ಬರಾಬರಿ ಉಪನ್ಯಾಸ ನಡೀತದ, ಪ್ರಕ್ರಿಯೆ ಹೋಗ್ಬಿಡ್ತಾವೆ. ಹಳೆ ಕನ್ನಡದ ಗೊತ್ತಾಗು ಆಸ್ತಿ ಎತ್ಕೊಂಡು ನೋವದು ಪಾಪ ಕಾಂಡಿಗೆ ಆಸ್ತಿ ಮಾಡಬೇಕು, ಹಿಂಗ್ ಎತ್ಕೊಂಡ ಲೈಟ್ ಹೋಗ್ಬಿಡ್ತಾರೆ. ಮದುವೆ ಆದ್ರೆ ತಂದರೆ ಇಟ್ಕೊಂಡ ಅಂದ್ರೆ ಎಲೆಕ್ಷನ್ ಮ್ಯಾನಿಫೆಸ್ಟೋದ ಏನೇನ್ ಹೇಳಿರ್ತಾರೆ ಅದ್ರ ಪೈಕಿ ಒಂದು ಮಾಡುವುದು. ಹನುಮಂತ ದೇವರು ಹೇಳ್ತಾ ಇದ್ದಾರೆ, ಸ್ವಾಮಿ ನೀನ್ ಹೇಳ್ತಾ ಇದ್ದೀರಿ ಅಭಯಂ ಸರ್ವಭೂತೇಭ್ಯ ಏನನ್ನಬೇಕು, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾಜಿನೆ ಅಭಯಂ ಸರ್ವಭೂತೇಭ್ಯ ತದಾಮಿ ಏತತ್ ವೃತಂ ಮಮ. ಅಭಯಂ ಸರ್ವಭೂತೇಭ್ಯ ಎಲ್ಲ ಪ್ರಾಣಿಗಳಿಗೆ ಅಭಯ ಕೊಡ್ತಾ ಇದ್ದೇನೆ ಅಂತೀರಿ. ಈಗ ಪಾಪ ಆರು ಆತುರಾಗಿ ಬಂದಿದ್ದಾನೆ, ಅಂದಮೇಲೆ ತನ್ನ ಪಕ್ಷ ಬಿಟ್ಟು ಬಂದಿದ್ದಾನೆ. ಜಗತ್ತಿನ ಮೊದಲನೇ ಪಕ್ಷ ಅಂತೀರಿ ವಿಭೀಷಣ, ಅಂದ್ ಶುರುವಾದ್ರಿ ಪಕ್ಷ ಅಂತೀರಿ ಬಿಡು, ಆದ್ರೆ ಸತ್ಪಕ್ಷಕ್ಕೆ ಬಂದ ಅಷ್ಟೇ. ಆದ್ರಿಂದ ಅಭಯವನ್ನು ಕೇಳ್ತಾ ಇದ್ದಾನೆ ಸ್ವಾಮಿ, ಅವನನ್ನ ನೀನು ಉದ್ಧಾರ ಮಾಡಬೇಕು. ಭಗವಂತ ಅವನು ಸ್ವೀಕಾರ ಮಾಡಿದ. ಹನುಮಂತ ದೇವರೇ ಇಷ್ಟೇ ಅಲ್ಲ, ಬರೇ ಹತ್ತು ನೋಡಿ ಹನ್ನೊಂದು ಹನ್ನೊಂದು ನೋಡಿ ಇನ್ನೊಂದು, ಆದ್ರಿಂದ ಅವನು ಒಡಗ ತಗೋಬೇಕು ಇಷ್ಟೇ ಅಲ್ಲ, ಶ್ರೇಷ್ಠವಾದ ಕ್ಯಾಬಿನೆಟ್ ದರ್ಜಾದ ಮಂತ್ರಿಯನ್ನ ಏನೇ ತಗೋಬೇಕು, ಹಂಗೆ ಆಗುವ ಅಷ್ಟು ಆಪ್ತವೇ. ಹನುಮಾನ ಮತವೇ ಹರಿಯ ಮತವು ಹರಿಯ ಮತವೇ. ಆ ರೀತಿಯಾಗಿ ವೈರಿ ರಾಕ್ಷಸಾದರೂ ಕೂಡ ಭಾಗವತದೊಳಗೆ ಸಹಿತ ಇದನ್ನೇ ಸಪ್ತಮ ಸ್ಕಂಧದೊಳಗೆ ಪ್ರಶ್ನೆಯನ್ನು ಮಾಡಿದ್ದ. ಸ್ವಾಮಿ ದೇವರು ನಿಷ್ಪಕ್ಷಪಾತಿ ಅಂತ ಹೇಳ್ತಾ ಇದ್ದೀರಿ, ಭಗವಂತ ನಿಷ್ಪಕ್ಷಪಾತಿ ಆಗಿದ್ದ ಅಂತಂದ್ರೆ ರಾಕ್ಷಸರ ಮೇಲೆ ದ್ವೇಷ ಯಾಕೆ, ದೇವತೆಗಳ ಮೇಲೆ ಪಕ್ಷಪಾತ ಯಾಕೆ, ಪಾರ್ಶಿಯಾಲಿಟಿ ಯಾಕೆ, ಯಾವಾಗಲೂ ದೇವತೆಗಳ ಬೆಂಬಲಕ್ಕೆ ನಿಂತುಕೊಳ್ತಾ ಇದ್ದಾನೆ. ರಾಕ್ಷಸರನ್ನ ಕಂಡು ಕೂಡಲೇ ಸುದರ್ಶನ್ ಚಕ್ರನೇ ಇರ್ತಾನೆ, ಇವರಿಗೆ ಅಭಯ ಬಿಟ್ಟು ಆ ರಾಕ್ಷಸರ ಕಂಡು ಕೂಡಲೇ ಸುದರ್ಶನ ಸಾಲುವುದಲ್ಲ ಅಂತ ಕೌಮೋದಿಕಿ ಗದ ಶಂಖ ಚಕ್ರ ಎಲ್ಲ ತಗೋತಾ ಇದ್ದಾನೆ. ಏನು ದೇವರ ಕ್ರಮ ಅಂತ ಹೆಂಗ್ ಹೇಳ್ತಾ ಇದ್ದೀರಿ, ಅದು ಕೇಳ್ತಾ ಇದ್ದಾರೆ ನೋಡ್ರಪ್ಪ ಮಹಾರಾಜ. ಆದ್ದರಿಂದ ಪ್ರಹ್ಲಾದರಾಜರು ರಾಕ್ಷಸ ಸಹಿತ ಎಂಥ ಅನುಗ್ರಹ ಮಾಡಿದ್ದಾನೆ ದೇವರು, ಬಲಿಚಕ್ರವರ್ತಿ ರಾಕ್ಷಸ, ಆದ್ರೆ ದೇವರು ಅವನಿಗೆ ಎಂಥ ಪ್ರಸಾದವನ್ನು ಮಾಡಿದ್ದಾನೆ, ಎಂಥ ಭಾಗವತದೊಳಗ ಪಾತ್ರಗಳನ್ನು ಚಿತ್ರಣ ಮಾಡ್ತಾ ಇದ್ದಾನೆ. ಬಲಿಚಕ್ರವರ್ತಿಯ ಸಂದರ್ಭದೊಳಗೆ ಬಲಿಚಕ್ರವರ್ತಿ ಬೇಕಾದ ಬೇಡು ಅಂತ ಹೇಳಿದ, ವಾಮನ ರೂಪದಿಂದ ಬಂದಿದ್ದ, ಬಹಳ ಸುಂದರನಾಗಿ ಕಂಗಳತಕ್ಕಂಥ ಒಟ್ಟು ತೇಜ ಪೂಂಜರಾದಂತಹ ಹುಡುಗ, ಎಷ್ಟು ಸುಂದರ ಇದ್ದ. ಬಲಿರಾಜ ಪುರೋಹಿತರು ಋತ್ವಿಜರು ಯಾಜ್ಞಿಕರು ಯಜಮಾನರು ಎಲ್ಲ ಎತ್ತು ನಿಂತುಕೊಂಡು ನಾವು ನೋಡಿದರೆ ಅಷ್ಟು ತೇಜಸ್ವಾಮಿ ಎಷ್ಟು ಸುಂದರ ಇದ್ದ ಅನ್ನೋದು ವಾದರಾಜ ಸ್ವಾಮಿ ಹೇಳ್ತಾ ಇದ್ದ. ಮೀನಾಂಗ ನಿರ್ಮಲ ನಿಶಾನಾಥ ಕೋಟಿನ ಸಮಾನಾತ್ಮ ಮಂಜಿ ಗುಣಕು ಮೀನಾಥ ಪುತ್ರಪದ ಗಾನಾಥ ಪತ್ರಕರ ಕಾನಮ್ಯ ದಂಡವರ ವೃತ ಮೀನಾಂಕ ಮೀನಾಂಕ ನಿರ್ಮಲ ನಿಶಾನಾಥ ಚಂದ್ರ ಸೋಮಾಂಗಲು ಒಂದೇ ಚಂದ್ರಂದು ಒಂದೇ. ಒಂದು ಕೋಟಿ ಕಾಮಣ್ಣಗಳು ಒಂದು ಕೋಟಿ ಸೋಮಣ್ಣಗಳು ನಿವಾಸಿಸಬೇಕು, ಅಷ್ಟು ಸುಂದರ ಇತ್ತಂತೆ ವಾಮನ ದೇವ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಒಬ್ರು ಇಬ್ರು ಅಲ್ಲ, ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ರಸ ಮಾನಾತ್ಮ ಮುಂಜಿ ಗುಣಕೌ ಧ್ಯಾನಾರ್ಥ ವಾಮನ ತನುನಾಥ ಪಾಹಿಯ ಮಾನ ಸುರೇಶ ವಸುಧಾ ದಾನಾಯ ಯಾಚನಿಕ ನೀನಾಥ ವಾಗ್ವಹಿದ ನಾನಾ ಸದಸ್ಯರನುಯ ಮೀನಾಂಗ ನಿರ್ಮಲ ನಿಶಾನಾಥ ಕೋಟಿರ ಸಮಾನಾತ್ಮ ಮುಂಜಿ ಗುಣಕೌ ಮೀನಾಥ ಪುತ್ರವರ ನಾನಾಥ ಪತ್ರಕರ ಕಾನಮ್ಯ ದಂಡವರ ವೃತ ಹೇಳ್ತೀನಿ ಎಲ್ಲರೂ ಹೇಳಿದ ನೋಡಿದ ಕ್ಷಣವೇ ಅವಾಗ ಪಾಮನ ಬಂದನು ವಜಿನ ದಂಡಕ ಬಂದಲು ಮೇಖಲಾ ಋಗಿರ ಪಾಮನ ವಾಮನ ಮುಕ್ತೇ
nidajagatritayaya jitaraye nigamavapatave vatave namaha. Vandakrame varjakravatthi vandhu dhekkhaat vedottamma. Nii kheleti patshini vedati nirtaiti nii yeen vekatini kheleti vandhu. Ahudu yeen haravatri. Nanna paadu vandhu alavu mūrani bhoomi kodu vandhu ahudu. నన్నంతా రాజాధిరాజ పరమేశ్వర పరిచక్రవర్తి రాజ్య కూర్చుని భోగా కొడుతుని సౌలోక కొడుతుని భూలోక రాజ్య సర్వలోక రాజ్య ఆకారోజు ఎల్లా నన్ను కయ్యా కదా నన్ను మూడడి భూమి ఎంతంతా ఇచ్చింది ఇరుది స్థితి చ్యోతిచ్చింది అందరే ననగ నాము దాన పత్ర ముందు నాక తలిమారు అవరు ఎందు యాగు బేడిరువ ಸ್ವಾಮ ಮಿನಿಸ್ಟರ್ ಆದ ಅಂದ್ರೆ ನೋಡ್ರ ಅವ್ರಿಗೆ ಕುಲು ಕುಲಾನೇ ಅವಧಾರ ಆಗು ಎಷ್ಟು ರೊಕ್ಕ ಮಾಡಿರ್ತಾರೆ ಒಂದು ಐದು ವರ್ಷ ಹತ್ತು ವರ್ಷದೊಳಗೆ ಎಷ್ಟು ಕೋಟಿ ಅಲ್ಲ ಅನ್ನೋದು ಲೆಕ್ಕಿಲ್ರಿ ಅಂತಾರೆ ಅವ್ರು ಎಷ್ಟು ಕೋಟಿ ಲೆಕ್ಕಿಲ್ಲ ಅವರಲ್ಲಿ ಅಂದಮೇಲೆ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ ನನ್ನ ಬಂದು ಕೇಳಿದ ಮೇಲೆ ನಿಮ್ಮ ಮನಸ್ಸಂದೊಳಗೆ ಯಾರು ದೇಹಿ ಎಂದಿರುವ ಅನ್ನ ದಾನ ಕೊಡೋಣ ಏನು ಬೇಕದನ್ನು ಕೇಳಿ ಆ ಹುಡುಗಿ ಹೇಳ್ತು ಮಹಾರಾಜ ಅಂದ ಈ ನಾ ಹೇಳಿದ ಮೂರು ಪಾಲು ಭೂಮಿ ಕೊಟ್ಟು ಗೆದಿ ಆಮೇಲೆ ಮುಂದಿನ ವಿಚಾರ ಅಂತ ಅಂದಾಕ್ಷಣೆ ಅವರು ಆಚಾರಲ್ಲಿ ಕೂತಿದ್ರು ನೋಡ್ರಿ ಎದ್ದು ಬಂದ್ರು ಶುಕ್ರಾಚಾರ ಬಂದು ನೋಡಿದ್ರು ಆಪಾದ ಮೂರು ಪರ್ಯಂತ ನೋಡಿದ್ರು ಮಹಾರಾಜ ಘಾತಾತು ಅಂದ್ರು ಏನು ಇವು ಕೊಡಬಾರ್ದು ಅಂದ್ರು ಯಾರಿವ ಮಾಯಾ ಮಾನವ ಕೋಹರಿ ಏಷತೇ ಸ್ಥಾನಂ ಐಶ್ವರ್ಯಂ ನಿನ್ನ ಸ್ಥಾನ ಐಶ್ವರ್ಯ ಅಧಿಕಾರ ಎಲ್ಲ ಕಸುಕೊಂಡು ದಾಸ್ಯತಿ ಆಚಿತ್ಯ ಇಂದ್ರಾಯ ಮಾಯಾ ಮಾನವ ಕೋಹರಿ ಇವನು ಸರ್ವತ್ರ ಬಡಬೇಡ ಖಾತಾಗಿ ಹೋಗ್ತದ ಗುರುಗಳು ಕೊಡ್ತೀನಿ ಅಂತ ಕೇಳಿಬಿಟ್ಟಿನಿ ಅಂದ್ರೆ ಅಂದ್ರೆ ನಮ್ಮ ಹಿಂದೂ ದೇಶದ ರಾಕ್ಷಸರ ಸಹಿತ ಹೆಂಗಿದ್ರು ನೋಡ್ರಿ ದೈತ್ಯ ಸಹಿತ ಹೆಂಗ ಅವರು ಒಬ್ಬೊಬ್ಬರ ಪಾತ್ರ ಚಿತ್ರಣ ಮಾಡ್ತಾರೆ ವೇದವ್ಯಾಸ ದೇವರು ಬರೇ ದೇವರದು ಋಷಿಗಳದು ಮುನಿಗಳದು ಅಷ್ಟೇ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಇಟ್ಟಿರತಕ್ಕಂತಹ ದೈತ್ಯರು ಚಂಡಾಲರು ಅಂಕಜರು ಕುರುಬರು ಕುರುಬಿಯರು ಕಾಂಗ್ರೆಸ್ರು ಭಾಗವತ ರಾಮಾಯಣ ಅವರು ಚಿತ್ರಣ ಬರ್ತಾರೆ ದೈತ್ಯ ಮುಖಾಣ ಅವ ಹೇಳ್ತಾನ ಗುರುಗಳ ಕೊಡ್ತೀನಿ ಅಂತ ಹೇಳಿನ್ರಿ ಸುಳ್ಳು ಯಾಕೆ ಅನ್ಬೇಕ್ರಿ ಸತ್ಯ ಮೊದಲಂದ ಏ ಹುತ್ತಪ್ಪ ಇವ್ರು ಬ್ರಾಹ್ಮರು ಹೇಳ್ತಾ ಇದ್ರು ಸುಳ್ಳು ಮಾತಾಡ ಅದಕ್ಕೆ ನಡೀತದ ಅದೇನು ನಡೀತದ್ರಿ ಸುಳ್ಳು ನಡೀತದೋ ನೀವು ನಡೀತೀರಿ ಸುಳ್ಳು ನಡೀತದ ಯಾಕ ಪಂಚಾಂಧ್ರತಾನ್ಯಾಹುರಪಾತಕಾನಿ ಸುಳ್ಳು ಮಾಡಲಿಕ್ಕೂ ನಮ್ಮವರು ಸ್ವಲ್ಪ ಸದವಕಾಶ ಲೈಸೆನ್ಸ್ ಕೊಟ್ಟಾರು ಸುಳ್ಳಿಗೆ ಲೈಸೆನ್ಸ್ ಯಾವಾಗ ಐದು ಪ್ರಸಂಗದಾಗ ಸುಳ್ಳು ಹೇಳಬೇಕು ಅಂತ ಶಾಸ್ತ್ರದಂದ್ರು ಅವರು ಆಚಾರ್ಯಾಚಾರ್ಯರು ನೀಡಿಕೊಂಡಿದ್ರು ಹೇಳಿದ್ರವರು ಪಂಚಾಂಧ್ರತಾನ್ಯಾಹುರ ಪಾತಕಾಲ ಯಾವಾಗ ಯಾವಾಗ ಹೇಳಿದ್ರವರು ಸ್ತ್ರೀಷು ನರ್ಮ ವಿವಾಹೇಷು ವಿದ್ಯತೆ ಪ್ರಾಣ ಸಂಕಟೆ ಐದು ವೇಳೆಯೊಳಗೆ ಸುಳ್ಳಿನ ಸದುಪಯೋಗ ಮಾಡಿಕೊಳ್ಳದೆ ಇದ್ದ ಮೂರ್ಖ ಯಾವಾಗ ಯಾವಾಗ ಸ್ತ್ರೀಷು ಹೆಣ್ಮಕ್ಕಳ ಮುಂದೆ ಸುಳ್ಳು ಹೇಳಿದ್ರಿ ತಪ್ಪು ಬಂದು ಪಗಾರ ಎಲ್ಲರೂ ಶಿರಿಗೆ ತುಂಬ ಪಾಪ ಮುಂದೆ ತಿಂಗಳು ಸಂಸಾರ ಏನ್ ಮಾಡ್ಬೇಕ್ರಿ ಅಲ್ಲಿಂದ ಹೋಗಿ ಲಂಚಕ್ಕೆ ಕೈ ಒಡ್ಡಬೇಕು ಅಲ್ಲಿಂದ ನೌಕರಿ ತೆಗೆದು ಹಾಕ್ಬಿಡ್ತಾರೆ ಆದ್ರೂ ಚಿಂತಿಲ್ಲ ಅಂತಾರೆ ಅದಕ್ಕೆ ಆವಾಗ ಅವ್ರಿಗೇನ್ ಹೇಳ್ಬೇಕು ಮುಂದಿನ ತಿಂಗಳು ತುಂಬ ಮತ್ತೆ ಮುಂದಿನ ತಿಂಗಳು ತುಂಬ ಸ್ವಲ್ಪ ಸುಳ್ಳು ಹೇಳಿದ್ರು ಯಮದೇವರು ಕಟ್ಟಿಗೆ ಶಿಕ್ಷಾಕೊಟ್ಟು ಯಾಕೋ ಹೆಂಡತಿ ಮುಂದೆ ಸುಳ್ಳು ಹೇಳಿದೆ ಅಂತ ತಿಳ್ಕೊಂಡು ಅವ್ರಿಗೇನು ಹೊಡೆಯುವುದಿಲ್ಲ ಕಡಿಯುವುದಿಲ್ಲ ಏನ್ ಮಾಡುದು ಸ್ತ್ರೀಯರ ಮುಂದೆ ಸ್ವಲ್ಪ ಪ್ರಸಂಗ ಬಂದ್ರೆ ಸುಳ್ಳು ಮಾತಾಡಿದ್ರೆ ಎಡ್ಡಿ ಇಲ್ಲ ಸ್ತ್ರೀಷು ನರ್ಮ ಜಾಸ್ತಿ ಒಳಗೆ ವಿನೋದದೊಳಗೆ ಸುಳ್ಳು ಮಾತಾಡಿದ್ರೆ ಏನಂತ ದೊಡ್ಡ ಗುಂಡೆ ಅಲ್ಲ ವಿವಾಹೇಶು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಮ್ಮೆ ಅವು ಬೆಂಗಳೂರಿಸುತ್ತವ್ರಿ ಆದರೂ ಸಹಿತ ಹೇಳ್ತಾರೆ ಶಾಸ್ತ್ರದೊಳಗೆ ವಿವಾಹೇಶು ವೃತ್ಯರ್ಥೆ ಉಪಜೀವನ ಸರವಾಗಿ ನೌಕರಿ ಸರವಾಗಿ ಏನೋ ಪಾಪ ಅಂತ ಸುಳ್ಳು ಹೇಳಿದ ಎಷ್ಟೋ ಮಂದಿ ಏ ಕಲ್ಯಾಣವ್ರ ಪೈಕಿರಿ ಅಂತ ಹೇಳ್ಕೊಂಡು ನೌಕರಿ ತಗೊಂಡವರು ಇದ್ದಾರೆ ಹಾಗಿದ್ದಾಗ ನಾನು ಹೈದರಾಬಾದ್ ಹೋಗಿದ್ದು ಹೈದರಾಬಾದ್ ಉಪನ್ಯಾಸ ಪ್ರವಚನ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಬಂದು ಆಚಾರೆ ನಾನು ನಮ್ಮಲ್ಲಿ ಅಷ್ಟು ಬಂದು ನೀರು ತಗೊಂಡು ವಸಂತ ಮಾಸ ಸ್ವಲ್ಪ ಪಾನಕ ಕುಸಂಬರಿ ತಗೊಂಡು ಹೋಗು ಆಗಲಿ ಪಾನಕ
ಅಲ್ಲಿ ನಿಮ್ಮ ಹೆಸರು ಏನಪ್ಪ ಮತ್ತೆ ಏನು ಬರಬೇಕು ಏನು ಕೇಳಿದ್ರೆ ನನ್ನ ಹೆಸರು ಅಕ್ಬರ್ ರೀ ಅಂತ ಎಲ್ಲ ಮಹಾರಾಯ ಅಕ್ಬರ್ ಅಂದ್ರೆ ಅನ್ಯಾಕ್ ಕರಿತೀವೋ ನಾ ಬರೋದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಾರೆ ಅಕ್ಬರ್ ಅಂದ್ರೆ ನಮ್ಮ ಮುಸಲ್ಮಾನ ಬ್ರಾಹ್ಮಣ ಬ್ರಾಹ್ಮಣ ಇಷ್ಟೇ ಅಲ್ಲ ವೈಷ್ಣವ ಇಷ್ಟೇ ಅಲ್ಲ ಉತ್ತರಾಯಣ ಇಷ್ಟೇ ಅಲ್ಲ ನಿಮ್ಗೆ ಆಪ್ತ ಅಂದ ಎಲ್ಲ ಅಕ್ಬರ್ ನಮ್ಗೆ ಹೆಂಗ ಆಪ್ತ ಅಲ್ಲ ಮಹಾರಾಯ ಕೇಳಿದೆ ಅವನು ಹೇಳಿದ ಇಲ್ರಿ ನಮ್ಮ ಅಜ್ಜಂದ್ರು ಹಿಂದೂದೇ ನಮ್ಮ ಕರ್ನಾಟಕದಾಗ ಎಲ್ಲೂ ನೌಕರಿ ಸಿಗಲಿಲ್ಲ ಹೈದರಾಬಾದಿಗೆ ಬಂದ್ರು ಎಲ್ಲೂ ನೌಕರಿ ಸಿಗಲಿಲ್ಲ ಹೆಸರು ಅಕ್ಬರ್ ಅಂತ ಹೆಸರು ಹಚ್ಚಿದ್ರು ಆದ್ರೆ ನಮ್ಮ ಅಜ್ಜಿಗೆ ನೌಕರಿ ಆತ್ರಿ ಆಮೇಲೆ ನಮ್ಮ ಮುತ್ಯಾಗ ನೌಕರಿ ಅಕ್ಬರ್ ಅನ್ನೋ ಅಡ್ಡಸರ ಮೇಲೆ ಮುತ್ಯಾಗ ಆತು ನಮ್ಮ ಅಪ್ಪಗ ಆತು ನನಗೆ ನಾಲ್ಕನೇ ಸಲ ಅಕ್ಬರ್ ನೌಕರಿ ಪಡಿಸ್ಯಾರ ಶುದ್ಧ ಸದ್ವೈ ಅಂದ್ರೆ ವೃತ್ತಿಯತ್ತೆ ಉಪಜೀವನ ಸ್ಥಳದಾಗ ಏನೋ ಒಂದು ಸುಳ್ಳು ಹೇಳಿದ್ರೆ ಅದು ಅಂಥ ಕೊಟ್ಟು ಗುಂಹೆ ಅಲ್ಲ ಪ್ರಾಣ ಸಂಕಟೆ ಜೀವ ಹೋಗ ಪ್ರಸಂಗ ಅನ್ನೋ ಒಂದೆರಡು ಸುಳ್ಳು ಹೇಳಿದ್ರು ದೇವರು ಕ್ಷಮ ಮಾಡ್ತಾನಪ್ಪ ಅಂತ ಹೇಳ್ಯಾರ ಪರಿಚಕ್ರವರ್ತಿ ನಿನಗೆ ಐದು ಪ್ರಸಂಗ ಇವು ಪಟ್ಟಿ ಅಂದ್ರೆ ನಿನ್ನ ಪ್ರಾಣ ಸಂಕಟ ನಿನಗೆ ನಿನ್ನ ವೃತ್ತಿ ಛೇದ ನಿನಗೆ ಆದ್ರಿಂದ ಸುಳ್ಳು ಹೇಳೋ ಅಂದ್ರು ಆಗುದಿಲ್ಲ ಅಂದ್ರು ಹಿಂದೂ ದೇಶದೊಳಗೆ ದೈತ್ಯರು ಸಹಿತ ಅಂತ ಅವರಿದ್ರು ಸ್ಟ್ಯಾಂಡರ್ಡ್ ಶಾಲಿ ಒಳಗೆ ಮುಂದಿನ ಬೆಂಚಿನ ಕೂತಂತ ಹುಡುಗರು ನೋಡಿ ಪರೀಕ್ಷಾ ಮಾಡಬಾರ್ದು ಇನ್ಸ್ಪೆಕ್ಟರ್ ಬಂದವ್ರೆ ಕಡಿ ಕೂತು ಕುಡಿಸೋದು ಕೂತ ನೋಡಿ ಅವನು ಹೇಳ್ಬಿಟ್ಟು ಅಂತ ಅವ ಬರೋಬ್ಬರ ಹೇಳಿ ನಾನು ಇಡೀ ಕ್ಲಾಸನೆ ಬಹಳ ಚಲೋ ಕಲಿಸ್ಯಾರ ಅಂತ ಚಲೋ ಒಳ್ಳೆ ಒಳ್ಳೆ ಚೆನ್ನಾಗಿ ಹೋಗ್ತಾ ಇದ್ದ ಹಂಗಿದ್ದಂಗ ನಮ್ಮ ಸಮಾಜದೊಳಗಿನ ಬ್ರಾಹ್ಮಣ ಋಷಿಗಳನ್ನ ಮುನಿಗಳನ್ನ ಎಲ್ಲರೂ ಪರೀಕ್ಷಾ ಮಾಡಿ ಈ ತೆರಗಿನ ಅಲ್ಲವನ್ನ ಅವನು ಸಹಿತ ಹಿಚ್ಚಿಕೆ ಹಿಚ್ಚಿಕೆ ನೋಡ್ಯಾರ ದೈತ್ಯರನ್ನ ಅಗಲಾಡಿಸಿ ನೋಡ್ಯಾರ ಆ ದೈತ್ಯ ಸುಳ್ಳು ಹೇಳುವಂತ ಬ್ರಾಹ್ಮಣ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ ಸುಳ್ಳು ಹೇಳುವಂತ ಗುರುಗಳ ನೀವೇ ಹೇಳ್ತಾ ಇದ್ದೀರಿ ನಾವು ವಿಷ್ಣು ಅಂತ ಹೇಳ್ತಾ ಇದ್ದೀರಿ ನಮ್ಮ ಕುಲವೈರಿ ವಿಷ್ಣು ನನ್ನ ಮನಿತನಕ ಬಂದು ದೇಹಿ ಅಂತ ಹೇಳಾನೆ ಅಂದ್ರೆ ಅವನು ನಾಹಿ ಅಂದ್ರೆ ನನ್ನಂತ ನಿರ್ಭಾಗ್ಯ ಆಗಿದ್ದ ಅಂದ್ರಿ ನೀವು ಧರಿಸ್ಕೊಂಡು ಹೇಳ್ತೀರಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅಂತ ಆ ವಿಷ್ಣು ಬಂದು ನನ್ನ ಮನೆಯಲ್ಲಿ ಬಂದಾಗ ಕೊಡ್ತೀನಿ ಅಂದಾಗ ನಾನು ಕೊಡ್ತೀನಿ ಅಂತ ಹೇಳಿದಾಗ ನಾ ಹ್ಯಾಂಗ್ ಹೇಳಿದ್ರಿ ನಾನು ಕೊಟ್ಟು ಬಿಡ್ತೀನಿ ಹೇಳ್ತ ಹೇಳ ನೀನ್ ಹಾಕು ಸಂಕಲ್ಪ ಮಾಡಿದ್ರೆ ಅಜ್ಜಾರ ಪುರೋಹಿತರ ಯಾರಿದ್ರೆ ಮಾಡುದು ಮಂಕನೇ ಕೇಳಿದ್ರೆ ಲಘು ಸಂಕಲ್ಪ ಮಾಡುದು ಕಶ್ಯಪ ಗೋತ್ರೋತ್ಪನ್ನಾಯ ವಾಮನನಾಮ್ನೇ ವಟವೇ ತ್ರಿಪಾದ ಪರಿಮಿತಾಂ ಭೂಮಿಂ ಅಹಂ ಸಂಪ್ರದದೆ 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 ಇದನ್ನ ಮಮ್ಮ ಅಂದ್ರೆ ಗುರುಗಳ ಗುರುಗಳು ಅಲ್ಲಿಲ್ಲ ತಾನೇ ಅಂದ ಪಾಪ ಹೇಂತ ಹೇಳಿ ನೀರು ಹಾಕು ಅಂದ ಸೊಂಡಿ ಬೆಳ್ಳಿ ತಂದೆ ನೀರು ಹಾಕಿದ್ಲು ನೀರೇ ಇಲ್ಲ ಬೀಳೋವರು ಎಲ್ಲ ವಾಮನ ದೇವರ ಖಾಲಿ ಬೆಳ್ಳಿ ತಂದಿನ ವಾಮಹಾರಾಳ ಎಲ್ರಿ ನೀರು ತುಂಬ ಬೀಳುವರು ಅಲ್ಲ ಅಲ್ಲ ಆಚಾರಪ್ಪ ಇಲ್ಲೂ ಘಾತು ಮಾಡಿದೆ ಆ ಶುಕ್ರಾಚಾರ್ಯ ಎಲ್ಲಿ ದಾನ ಕೊಟ್ಟು ಹಾಳ ಮಾಡ್ಕೊಟ್ಟು ಅಂತ ಸಂಡಿ ಮಿಳ್ಳೆ ಅದು ಕೂತ್ಕೊಂಡಿದ್ದು ಕೈಯಾಗಿ ದರ್ಭದ್ದು ಇದ್ರಿದ್ದು ಅದನ್ನ ತೆಗೆದು ಚುಚ್ಚನ್ ಚುಚ್ಚಿದ್ರು ಕಚ್ಚನ್ ಚುಚ್ಚಿದ್ರು ಬಲ 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 ಅಯ್ಯೋ ನರಳಿದ್ರು ಬರೀ ಆಚಾರ ಹೊರಗೆ ಬರ್ರಿ ಕೂತ್ಕೊ ಬರ್ರಿ ಪಾಪ ಹೊರಗೆ ಬಂದ್ರು ಒಂದು ಕಣ್ಣು ಹೊತ್ತು ಒಕ್ಕನ ಶುಕ್ರಾಚಾರ ಅಂದ್ರು ಆದ್ರೂ ಸಹಿತ ಅವ ಮಹಾರಾಯ ಸಂಕಲ್ಪ ಮಾಡಿಕೊಟ್ಟು ಬಿಟ್ಟ ಸಂಕಲ್ಪ ಮಾಡಿದ ಮೇಲೆ ಬೆಳಿನಿ ಕಟ್ಟಿದ ಎಷ್ಟು ಬೆಳೆದ ಒಂದ ಕಾಲಿನಿಂದ ಬಲಗಾಲಿನಿಂದ ಇಡೀ ಬ್ರಹ್ಮಾಂಡದ ಭೂಲೋಕ ಎಲ್ಲಾನು ಆಕ್ರಮಿಸಿಬಿಟ್ಟು ಆ ತ್ರಿವಿಕ್ರಮ ತ್ರಿವಿಕ್ರಮ ನಿಕ್ರಮ ವಿಕ್ರಮ ಒಂದೇ ಸುಕ್ರಮ ಸಂಕ್ರಮ ಹುಂಕೃತ ವಸ್ತ್ರ ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶ್ಯಾಮನ ಸಾನು ಶ್ಯಾಮನ ಸಾಮನ ಸೀಮನ ಶ್ಯಾಮನ ಸಾನು ಆದ್ದರಿಂದ ನಾಳೆದ್ರಿಂದ ಒಂದು ಕಾಲದಿಂದ ಇಡೀ ಭೂಲೋಕ ಎಲ್ಲ ವ್ಯಾಪಿಸಿದ ಎಡಗಾಲ ನಾನು ಹೋತ್ರಿ ಭೂಲೋಕ ಭೂರ್ಲೋಕ ಸ್ವರ್ಲೋಕ ಮಹೋಲೋಕ ಜನೋಲೋಕ ಜಪೋಲೋಕ ಸತ್ಯಲೋಕ ದಾಟ್ ನಾನು ಹೋಯ್ತು ಬ್ರಹ್ಮಾಂಡದ ಕಟ್ಟಾಹ ಆ ಕಟ್ಟಾಹದ ತುದಿಗೆ ಎಡಗಾಲಿನ ತುದಿ ನಗ ಉಗುರಿನ ತುದಿ ತಾಕಿತು ಅದರಿಂದ ಅದಕ್ಕೆ ತೂತು ಬಿತ್ತು ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಅಂದ್ರೆ ಏನ್ರಿ ಅಂಡ ಹಂಗೆ ಇರ್ತದೆ ಬ್ರಹ್ಮಾಂಡ ಅಂಡ ಅಂದ್ರೇನು ಕನ್ನಡ ನಂಬಾರ್ದ್ರಿ ನಾವು ಅದನ್ನು ಅಂಡ ಅಂದ್ರೆ ಅದು ಬ್ರಾಹ್ಮಣ ಬಾಯಿಲೆ ಅನ್ನುವುದಲ್ಲ ತಿನ್ನುವುದಂತೂ ಅಲ್ಲೇ ಅಲ್ಲ ಬಾಯಿಲೆ ಅನ್ನಬಾರದು ಅಪ್ಪ ಮಗ ಪತ್ರ ಹಾಕಿದ ಅಪ್ಪ ಸ್ವಲ್ಪ ಪ್ರಕೃತಿ ಶಕ್ತಿ ಆಗಿದ ಕಾಲೇಜ್ದಾಗ ಹೋಗ್ತಾ ಇದ್ದೇನೆ
ಹಾಲು ತಿನ್ನಂತ ಯಾರ ಡಾಕ್ಟರು ಅದನ್ನು ರೂಪಾಯಿ ಕಳಿಸು, ಒಂದು 10 ರೂಪಾಯಿ ಕಳಿಸಿದ ಒಂದು ಪತ್ರ ಅನ್ನು ಬರೆದ. ಅದು ನಾನು ನಿನ್ನ ಪತ್ರ ಬಂದು ಮುಡಿತಪ್ಪ, ಹಾಲು ಉತ್ಪತ್ತಿ ಅಂತ ಹೇಳಿದ್ದಿ, ಉತ್ಪತ್ತಿವಾಗಿ ಹೂ ಮಾತ್ರ ಹಾರಿಸ್ಬೇಡಪ್ಪ ಮಹಾರಾಯ, ಹೂ ಇಟ್ಕೊಂಡು ಉತ್ಪತ್ತಿ ತಿನ್ನು. ಹಾಲಂತ ಹೇಳಿದ್ರೆ ಹಾಲೇ ತಗೋ, ಆಲ್ಕೋಹಾಲ್ ಮಾತ್ರ ಮುಟ್ಟಬೇಡ ಅಂತ ಹೇಳಿದ್ರಂತೆ. ಹಂಗ ಆ ಹೂ ತೆಗೆದ್ರೆ ಏನದ, ಅದಕ್ಕೆ ಅಂಡ ಅಂಡ ಅಂತಾರೆ ಸಂಸ್ಕೃತದಲ್ಲಿ. ಉತ್ತಚ್ಚವಾಗಿ ಹೂ ತೆಗೆದ್ರೆ ಅದು ಹೆಂಗಿರ್ತದ, ಅಂಡದ ಮ್ಯಾಲಿಂದ ಹೆಂಗ್ ಪಿರಿಸಿರ್ತದ, ಮುಚ್ಚಳ ಹಪ್ಪಳ ಅದು, ಅದರಂತೆ ಬ್ರಹ್ಮಾಂಡದ ಮ್ಯಾಲಿಂದ ಕಟಹ ಅಂತಾರೆ, ಅದು ಬಹಳ ಪಿರಿಸಿರ್ತದೆ. ವಾಮನ ದೇವರ ಎಡಗಾಲಿನ ಉಗುರಿನ ತುದಿ ತಾಕಿದಾಗ ಅದಕ್ಕೆ ತೂತು ಬಿತ್ತು, ಹೊರಗಿನ ಹೊರ ಆವರಣದೊಳಗಿನ ನೀರು ತಳಗೆ ಸೋರ್ಲಿಕ್ಕೆ, ಆ ನೀರು ಸೋರ್ಲಿಕ್ಕೆ ಹಚ್ಚಿದಾಕಡೆ ಬ್ರಹ್ಮದೇವರು ಒಂದು ಕಮಂಡಲದ ತಗೊಂಡು ಅದರ ಭಗವಂತನ ಪಾದಕ್ಕೆ ಅಭಿಷೇಕ ಮಾಡಿದ್ರು. ಆ ಅಭಿಷೇಕ ಅವಾಗ ಶುರುವಾದ್ರು, ಸ್ವಾಮಿಗಳ ಪಾದ ಪೂಜೆ ಆಂಧ್ರದಿಂದ ಶುರುವಾಗು. ಆ ಅಭಿಷೇಕ ಮಾಡಿದ ನೀರೇನು ಬಂತು, ಅದೇ ಭಾಗೀರಥಿ ಅಂತಾಯ್ತು. ತುಂಗಾಗ್ರ ಭಿನ್ನಗನ ಶೃಂಗಾರ ಪದನಗ ತುಂಗಾಗ್ರ ಭಿನ್ನಗನ ಕಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತಂಗಾರಿ ಭೂತ ಭಜ ಗಂಗಾಗ ವಾಮನ ನಮಃ. ಶೃಂಗಾರ ಪಾದನಕ ಭಗವಂತರ ಪಾದ, ಶೃಂಗಾರ ಪಾದ ಬಂಗಾರ ಪಾದ ಸುಂದರವಾದ ಪಾದ ವಾಮನದೇವರ ಪಾದ. ಶೃಂಗಾರ ಪಾದ ನಖ ಉಗುರು, ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನ ಛಿನ್ನ ಒಡದಂಥ ಬ್ರಹ್ಮಾಂಡ ಕಟಾಹ. ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನ ಜನ ಕಾಂಗಾಂಡ ಪಾತಿ ತಟಿನಿ ನೀರು ಸೋರ್ಲಿಕ್ಕೆ ಕರೆ ರಂಗ ತುಂಗಾತಿ ಮಂಗಲ ತರಂಗಾಭಿಭೂತ ಗಂಗಾಘವಾಮನ ನಮಃ. ಬಳಿಯ ದಾನವ ಬೇಡಿ ಈ ಇಳೆಯ ಇರಡಿ ಮಾಡಿ ಬೆಳೆದು ಭೇಡಿಸಲಂಗ, ಎಲ್ಲದಾದ್ರೂ ಬೆಳೀತದ ಬೆಳೆದು ಭೇದಿಸಲಾಗ. ಏನಾಯ್ತು ಜಲಜಾತನ ಚಿತ ಅದರಿಂದ ಬೆಳೆದು ಭೇದಿಸಲಾಗ ನಲಿನ ಜಾಂಡವ ಸೋಕೆ ಚಲುವ ಗಂಗೆಯ ಪತ್ರ ಜಲಜಾತನ ಚಿತ ಇಂಥ ಪದನ ಪಾದವೋ ಗಂಗಯ್ಯನೆ ನಿಂಥ ಚಲುವಿನ ಪಾದವೋ. ಏನಾಯ್ತದ ಬೆಳೆದು ಭೇದಿಸಲಾಗ ನಲಿನ ಬ್ರಹ್ಮಾಂಡ ನಲಿನ ಜಾಂಡವ ಸೋಕೆ. ಏನಾಯ್ತು ಅಂದ್ರೆ ಆ ಕಾಲಕ್ಕೆ ಜಲಜಾತ ಚಲುವ ಗಂಗೆಯ ಪುತ್ರ ಜಲಜಾತ ನಾರ್ಚಿತ ಎಂಥ ಎಂಥ ಪಾವನ ಪಾದವೋ ಗಂಗಯ್ಯನೆ ನಿಂಥ ಚಲುವಿನ ಪಾದವೋ. ಇಂದೂ ಮಹಿಮೆಯ ಕೇಳು, ಏನಾದ್ರು ಮಹಿಮ ಪಂಥದ ಲೀಹ ಕೂಡು ಪತಿಯ ನುಡಿಸಿದಂಥ ಎಂಥ ಪಾವನ ಪಾದ ಪಂಥದೊಳಗಿದ್ದ ದುರ್ಯೋಧನ. ಏ ಕೃಷ್ಣ ಬರ್ತಾನೆ, ಸಂಧಿ ಬರ್ತಾನೆ, ಎದ್ದಿಗಿದ್ದೀರಿ, ಅವನ ಪಾದಕ್ಕೆ ಬಿದ್ದಿಗಿದ್ದೀರಿ, ನಮಸ್ಕಾರ ಮಾಡಿಬಿಟ್ಟಿರಿ, ಹುಷಾರ್ ಸುಗ್ರೀವಾಜ್ಞ ತುರ್ತು ಪರಿಸ್ಥಿತಿ ಎಲ್ಲ ಲಾಭ ಮಾಡಿ ಮಂದಿಂದ್ರು ಎದ್ರೇಂದ್ರಿ ಅಂದ್ರು ತಲೆದಂಡ ಅಂದ. ನಿಮ್ಮ ಶಿರಚ್ಛೇದ ಮಾಡ್ತೀನಿ ದುರ್ಯೋಧನನ್ನೇ ದುರ್ಯೋಧನ ಹೇಳವರೆಲ್ಲ ಕೇಳವರೆಲ್ಲ. ಆವಾಗ ಮಂದೆಲ್ಲ ಪಾಪ ಗಟ್ಟಿ ಕಟ್ಟಿಕೊಂಡು ಕೂತು ಕುರ್ಚಿಗೆ ತಮ್ಗ ದುಕ್ಕೊಂಡು ವಿಮಾನದಾಗ ಕೂತ್ಕೊಂಡಂಗ ಮೊದಲನೇ ಸತ್ತು ಹತ್ತಿದವ್ರು ಹೆಂಗ್ ಕಟ್ಕೊಂಡಿರ್ತಾರೆ. ಕಟ್ಕೊಂಡು ಕೂತು ಕೃಷ್ಣ ಬಂದ, ಬಂದಾಕ್ಷಣ ಎಲ್ಲ ಜನ ಕೆಟ್ಟ ಕೆಟ್ಟ ಇದನ್ನು ಕಟ್ಟುಗಳನ್ನು ಹರಿದ್ರೆ ಸಾಕಾಂಗ ನಮಸ್ಕಾರ ಊದಕ್ಕೆ ಆವೂದಕ್ಕೆ ಈದ್ಗಾಮಯ್ಯ ಅಂದಾಗ ನಮಾಜ್ ಮಾಡ್ಲಿಕ್ಕೆ ಮಂದಿ ಬಿದ್ದಂಗಾಗಿ ಎಲ್ಲರೂ ಭೀಷ್ಮ ದ್ರೋಣ ಕೃಪ ಕರ್ಣ ಅಶ್ವತ್ಥಮ ಶಕುನಿ ದುರ್ಯೋಧನ ಒಬ್ಬನ್ನು ಬಿಟ್ಟು ಒಬ್ಬ ಕಲಿ ಕೂತಿದ್ರು ನೋಡಿ ಮ್ಯಾಲೆ ಎಲ್ಲರೂ ನಮಸ್ಕಾರ ಮಾಡಿದ್ರು. ಕೃಷ್ಣಂದ ಎಲ್ಲ ಪಾಪಿ ಮ್ಯಾಲು ಒಬ್ಬನೇ ಕೂತ್ಕೊಂಡು ಮುದುಕ 800 ವರ್ಷದ ಮುದುಕ ಬಂದು ಇನ್ನೊಂದು 900 ವರ್ಷದ ಮುದುಕ ಮತ್ತೊಂದು ಅವೆಲ್ಲ ಗಾಟ ಬೆಳ್ಳಗಾಗಿನ್ನೇ 900 ವರ್ಷ ಅವ್ರಿಗೆ ಬಾಡ್ಡ 60 ವರ್ಷದ ಬೆಟ್ಟಗಾಲ ಹೋಗ್ತದೆ ಮುಂದೆ 800 ವರ್ಷ ಜಾತಿ ಬೆಳಗಾಗಿರ್ಬೇಡ ಕಣ್ಣು ಬೆಳಗಾಗುವ ಪರಿಸ್ಥಿತಿ ದಾಟಿ ಬೆಳಗಾಗುವುದೇನು ಮಾಡ್ತೀರಿ. ಅವರೆಲ್ಲ ಬಂದು ನಮಸ್ಕಾರ ಮಾಡಿದ್ರೆ ಪಾಪ ನಾಲ್ಕು ಕೂತ್ರ ನಿಂತಲ್ಲೇ ಭಗವಂತ ಬಟ್ಟು ಒತ್ತಿದ್ರೆ ತೆಳಗಿನ ಭೂಮಿ ಅದು ಗುಡ್ಡದಾಗ ಹೋದಂಗಾಗಿ ಅವ ಎದ್ದು ಸಿಂಹಾಸನ ಮ್ಯಾಲೆ ಎದ್ದು ಪಟ್ಟಂತ ಕೃಷ್ಣನ ಕಾಲ ಮ್ಯಾಲೆ ಬಂದು ಬಿದ್ದೆ. ಮಹಾರಾಜರು ನಿನ್ನಾದ್ರಪ್ಪ ನಾವು ಧನಕಾಯವರು ನಮ್ಗೆ ದೇವರು ದುರ್ಯೋಧನ ಮಹಾರಾಜ ಬಿದ್ದು ಪೆಟ್ಟಿನಕ್ಕಿಂತ ಕೃಷ್ಣನ ಮಾತಿನ ಪೆಟ್ಟು ಅದನ್ನು ಹೇಳ್ತಾ ಇದ್ದಾರೆ.
ಇಂದು ಮಹಿಮೆಯ ಕೇಳು ಪಂಥದ ಇಹ ಕುರುಪತಿಯ ನುಡಿಸಿದಂಥ ಎಂಥ ಪಾವನ ಪದವೋ ಪಂಥದೊಳಗಿರ್ತಾರೆ. ದೊಡ್ಡವರು ಕಾಂಡ್ರೆ ಮಂದಿ ಎಲ್ಲ ಎದ್ದು ನಿಂತುಕೊಳ್ತಾರೆ. ನಮ್ಮ ಶ್ರೀ ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳನ್ನು ನನಗೆ ನೆನಪಾಗ್ತಾ ಇದೆ. ಈಗ 56 ವರ್ಷದ ಹಿಂದೆ ಇಲ್ಲಿ ಬಂದಿದ್ದರು. ಇಲ್ಲಿ ಬಂದಾಗ ಇಲ್ಲಿ ಬಂದು ಮೊದಲು ಅವರು ಇಲ್ಲಿ ಬಂದು ಕೂತಿದ್ದು. ಇಲ್ಲಿಂದ ಮೆರವಣಿಗೆ ನಾನು ಅದೇ ವರ್ಷನೇ ವೇದವ್ಯಾಸಾಚಾರ್ಯರಲ್ಲಿ ಓದಿಗೆ ಬಂದಿದ್ದೆ ತರ್ಕ ಸಂಗ್ರಹ ಪಾಠ. ಆದ್ದರಿಂದ ಸ್ವಾಮಿಗಳು ಪರೀಕ್ಷೆ ತಗೋತಾರೆ. ಒಂದು ಸಾರಿ ಒಮ್ಮೆ ಅದನ್ನು ಬಂದಿದ್ದೇವೆ ನಾವು ಬಂದು ಕೂತ್ಕೊಂಡಿದ್ದೇವೆ. ಸ್ವಾಮಿಗಳು ಕಣ್ಣಿಂದ ನೋಡಿದಿರ್ರಿ, ಮೈಯೆಲ್ಲ ರೋಮಾಂಚನ ಆಯ್ಕೊಂಡು ಏನ್ ಮಾತಾಡಿದ್ರು, ಎಷ್ಟು ಪುಣ್ಯವಂತರು ನಾವು. ಸ್ವಾಮಿಗಳು ಗಲಗಲಿಗೆ ಹೋಗಬೇಕು ಅಂತ ಹೇಳಿ ಕಳಿಸಿದ್ರು. ಕುರ್ಮಾಚಾರ್ಯ, ಸುಗುಣಾಚಾರ್ಯ, ಮುದ್ರಾಚಾರ್ಯ, ರಾಮಾಚಾರ್ಯ, ವದಂತಾಚಾರ್ಯ, ಎಲ್ಲ ಆಚಾರ್ಯಗಳು ಬಂದು ಸ್ವಾಮಿ ನಿಮ್ಮೂರಿಗೆ ಬರ್ತೇವ್ರಿ ಅಂದ್ರೆ ನಮ್ಮಲ್ಲಿ ಬರಬಾರ್ದು ಅಂದ್ರು. ಹಾಕ್ರಿ ಅಂದ್ರಿ ಸ್ವಾಮಿ, ನಮ್ಮ ಊರಾಗೆಲ್ಲ ನಿಮ್ಮ ವಿರುದ್ಧ ಮಂದಿ ಕರಿ ನಿಶಾನಿ ತೋರಿಸೋದು ಮಾಡಿ ಬತ್ತಿಸ್ಬಿಟ್ಟಿ ಮಂದದ. ಆದ್ದರಿಂದ ಅವ್ರು ನೀವು ಬಂದ್ರೆ ಕರಿ ನಿಶಾನಿ ತೋರಿಸ್ತಾರೆ, ಅದಕ್ಕೆ ಈ ಸಲ ಬರಬೇಡ್ರಿ. ಏ ಬಾ ಚಲೋ ಆತ ಬಾ, ಕರಿ ನಿಶಾನಿ ನಾವೆಂದು ನೋಡ್ಬೇಕು ಅಂದ್ರೆ ನಾವು ಮೊದಲು ಬರ್ತೇವೆ ಅಂದ್ರೆ ಬಂದಾಗ್ಬಿಟ್ರಿ. ಬಂದ್ರು ಊರೊಡೆ ಹನುಮಂದಿರ ಗುಡಿ ಹತ್ರ ಕೂತ್ಕೊಂಡ್ರು ಸ್ವಾಮಿಗಳು. ಎಲ್ಲಾ ಮಂದಿ ಬಂದು ನಮಸ್ಕಾರ ಮಾಡ್ತು. ಏ ಕರಿ ಬದ್ರೆ ನಿಶಾನಿ ಮಂದಿ ಎಲ್ಲಿದ್ದಾರೆ? ಎಷ್ಟು ಮಂದಿ? 32 ಪುತ್ರಿ ಅಂತ ಹೆಸರು ಅವ್ರಿಗೆ. ಗಲಗಲೆ 32 ಪುತ್ರಿ ಮಂದಿ ಎಲ್ಲಿದ್ದಾರೆ ಅಂದ್ರು. ಇಲ್ಲ ನಿಂತಾರೆ ನೋಡ್ರಿ ಅಂದ್ರು ಸ್ವಾಮಿಗಳು ತೋರಿಸಿದ್ರು. ಸ್ವಾಚಾರ ಕುರ್ಮಾಚಾರ ತೋರಿಸಿದ್ರು ನೋಡ್ರಿ 32 ಪುತ್ರಿ ಮಂದಿ ಅಂತ ಹೇಳಿದ್ರು. ಎಲ್ಲ ನಿಂತಿದ್ರು, ಎಲ್ಲರೂ ಬಂದು ಸಾಕಾಂಗ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ರು. ಅಂದ್ರೆ ಮತ್ತೆ ನಾನು ಏನೋ ಕರಿ ನಿಶಾನೆ ತೋರಿಸ್ಬೇಕಂತ ಮಾಡಿದ್ರಂತ ಎಲ್ಲಿದ ಅಂದ್ರು. ಇಲ್ಲಿ ಅವರು ಹಿಂದಿಟ್ಕೊಂಡು ನಿಂತೇವ್ರಿ, ತೋರಿಸ್ರ ತೋರಿಸಂಗಿಲ್ರಿ. ಯಾಕೆ ನಮ್ಮ ತೋರಿಸ್ಬೇಕು ಅಂತ ಮಾಡಿದ್ರೆ ಯಾಕೆ ಇವ್ರಿ? ತೋರಿಸ್ಬೇಕು ಅಂತ ಬಂದಿದ್ದೇವ್ರಿ. ನಿಮ್ಮ ನೋಡಿದ ಕೂಡಲೇ ನಮಸ್ಕಾರ ಮಾಡ್ಬೇಕಂತ ಅನಿಸಿದ್ರಿ. ಅದಕ್ಕೆ ಅಡ್ಡು ಬಿದ್ದೇವ್ರಿ. ಕೆಲವರು ಅಡ್ಡು ಬಿದ್ದರು, ಕೆಲವರು ಉದ್ದು ಬಿದ್ದರು, ಕೆಲವರು ಬೋಟು ಬಿದ್ದರು, ಅಂತೂ ನಿಂತು ಎಲ್ಲರೂ ನಮಸ್ಕಾರ ಮಾಡಿ. ದೊಡ್ಡವರ ತೇಜಸ್ಸು ಅಂದ್ರೆ ಹೆಂಗಿತ್ತು ಅಂದ್ರೆ ಸಾಮಾನ್ಯ ಸ್ವಾಮಿಗಳದ್ದು ಹೆಂಗಿತ್ತ? ಕೃಷ್ಣ ಬಂದಾಗ ಯಾಕೆ ಭಗವಂತನಿಗೆ ಎಲ್ಲರೂ ಕೂಡ ಮಾಡಿದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಪಂಥದ ದೇಹ ಕುರುಪತಿಯ ನುರುಳಿಸಿದಂಥ ಆ ರೀತಿಯಾಗಿ ಜಲಜಾತನಾಡ್ತೀತ ಭಗವಂತ ಶೃಂಗಾರ ಪದನಗ ತುಂಗಾಗ್ರ ಭಿನ್ನಗನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಳ ಗಂಗಾಭಿಭೂತ ಗಂಗಾಗವ ಮನನ ಅದೇ ಗಂಗಾ ಗಂಗಾ ಅಂತ ಹೇಳ್ತೀವಿ. ಪ್ರಸಿದ್ಧ ಆಯ್ತು ಆ ವಾಮನ ದೇವರು ಎರಡು ಪಾದ ಭೂಮಿಯ ಒಂದು ಪಾದ ಎಲ್ಲ ಅಗಲಾಡಿಕೊಂಡ, ಇನ್ನೊಂದರಿಂದ ಉದ್ದ ಆಡಿಕೊಂಡ ಬಲಿಚಕ್ರವರ್ತಿ ಎರಡೇ ಪಾದ ಭೂಮಿ ಪಟ್ಟಂಗಾಕು, ಮೂರನೇ ಪಾದ ಮೂರು ಪಾದ ಕೊಡ್ತೀನಿ ಅಂದಿದ್ದಿ. ಮೂರನೇ ಪಾದಕ್ಕೆ ಎಲ್ಲಿದೆ ಕೊಡು ನನಗೆ? ನಮ್ದು ನಾವೇನು ಹೇಳ್ಬೇಕ್ರಿ? ಅದು ಇದ್ದುದ್ದೆಲ್ಲ ತಗೊಂಡು ಬಿಟ್ಟ. ಭೂಲೋಕ ಹೋಗುತ್ತು, ಆಕಾಲೋಕ ಹೋಗುತ್ತು, ಅಂತ ಅಂತರಿಕ್ಷ ಲೋಕ ಹೋಯಿತು. ಎಲ್ಲ ಹೋದ ಮೇಲೆ ಕೇಳಿದವನು ಇವ ಮೂರನೇ ಪಾದ ಸುಳ್ಳಾಡಿದಿ ಗರುಡ ಇವನು ಬಿಗಿಯವನು ಗರುಡ ಮೇಲೆ ಕಂಬಕ್ಕೆ ಬಿಗಿದವನು ಕಂಬಕ್ಕೆ ಬಿಗಿದ ಎಲ್ಲರೆ ಇನ್ನೊಂದು ಪಾದ ಬ್ರಹ್ಮದೇವರು ಬಂದರು ನೋಡಿದ್ರು. ನೋಡಿದಾಕ್ಷಣವೇ ಅವ ಹೇಳಿದ್ರು ಛೀ ಬಿಡ್ರಿ ಅವನು ಏನು ಎಲ್ಲಾರು ಅನ್ಯಾಯಕ್ಕೆ ಏನಾದ್ರು ಸೀಮಾ ಅದನ ಇಲ್ಲ ಎಲ್ಲ ಸರ್ವಸ್ವ ದಾನ ಮಾಡಿ ಅಂತ ಸ್ವಾಮಿ ನಿನಗನ್ನ ನಿನ್ನ ಪಾದದೊಳಗೆ ಒಂದು ದಳ ಸೀ ತುಳಸಿ ಬಿಂದು ಗಂಗೋದಕವು ಇಟ್ಟು ಕೊಟ್ರೆ ಇಂದಿರಾರಮಣಗೆ ಅರ್ಪಿತ ಒಂದು ದಳ ಸೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣಗೆ ಅರ್ಪಣ ಅಂದ್ರೆ ಸ್ವಾಮಿ ಮೋಕ್ಷ ಕೊಡ್ತೀರ. ಅಶ್ವಾನ ವಿಕ್ರಮ ಮನಾಹ ಕಥಮಾಸಿ ಮುಚ್ಚಿ ಮೂರು ಲೋಕ ಕೊಟ್ಟ ಮಕ್ಕಳು ಅವನ ಕಂಬಕ್ಕೆ ಬಿಗಿದ್ವಿ. ನಿನಗೇನಾರೆ ದಯಾ ಮಾಯಾ ಕರುಣ ಅಂತಃಕರಣ ಏನಾರೆ ಅದನ್ನೋ ಇಲ್ಲ. ದೇವರು ಹೇಳಿದ್ರು ಸುಮ್ಮ ಕೊಡ ಬ್ರಹ್ಮ ತಲೆಹರಿಗೆ ಹೊಡಿಬಾರ ಅದು ಬಿತ್ತ ಅವನ ಮೊದಲ ಕರುಣ ಬಿತ್ತು ಬೆತ್ತ ಮಾಡಿದಾಗ ಬಿಗಿ ಇರೋ ಸ್ವಲ್ಪ ಸುಳ್ಳು ಮಾತಾಡೋಣ. ಆವಾಗ ಬ್ರಹ್ಮದೇವರು ಒಂದು ಸ್ವಾಮಿ ಅಂದ್ರು ಸುಮ್ಮಿರಪ್ಪ ನೋಡಲಿ ನೋಡು ಇವನ ಅಸ್ವಾಮಿ ಎಲ್ತನ ಕಾರ್ಯ ಏರುತ್ತದೆ. ದೈತ್ಯ ಕುಲದೊಳಗೆ ಇದ್ರೂ ಕೂಡ ಇವನ ಮನಸ್ಸಿನ ಔದಾರ್ಯದ
matta, yang matta tuan mana pura periksa malu kalian. Kamu ada mana yang bertitik antak kalian? Lah, gunban saya digap ker mata ber, nak bayar untuk mata ber. Abdul Qutb. Awak hehla, balik ker berarti. Murna mur balik saya jela. Nah, yang tu suruh mata ramal. Suruh mata ramal lah. Ada hehla nanti nadiya mal lah. Hehla entah itu ni. Kami anda, hehla. Murna balik malah. Nam tali melidun. Nam tali melidun anda atur meja awak hehla entah. Ini kerana harfah tuan. Aam dah tuan. Amma baru anggal, mancing dah, wabur dah, sor budjuan terus dah, itu jelah sorwa sorak tuh ni kacian ganda. Adakah ninde nari berada terus bahas chala bici bici ni ke? Ilan, murpa gum ilan, hele, sajur bici ni, hele ni lahir mager. Swami ini, awal ini urai ni agama majuman ru, nam tali melirin, urai tali ini lah dengan nim kali ini terus tali ni ilan, tali ya kelapa. Wara-wara cora manusia ini, mata tali ini dia cuma temu kayu itu cora manusia, na. Tali ini nak cora manusia, hella tali ini beri beri. Yang tali ini lah, rata sura mani mani ini hanuman guru, akhirnya tadi tadi, Swami, ini tali ini lah, ini nandu mandu curug mandu arah, na megiman guru, ini awal dah ni, tali ini dah orang masa lah. Ini allah Swami niir potong. Ini telinga samaannya lah manusia ni mandi bertandingi. Kayi hodra, doktor inon kayi hastar, kal hodra matun kal jodustar, kerul hodra matun kerul hastar, heart hodra matun kerul hastar, kidney hodra matun kidney hastar, tali hodra inon hastar. Lagi ke handa takun teriak cepat, doktor hastar uru. Aku uru di kayi kal hodra, nama itu uru, nama kita hilang, nama hateng tinggal, doktor antar ini berani uru kayi kal murpan beri. Nampaknya Allah nu marut teri, adre tali hodur matra, yar tali nu hariwadul beralle, tali hodur hogeu. Adak lagi Swamiyan lagi, jemur nam mejmani tali nandu antilu kondani. Ini prayer manten adre controlling center adu station nan. Ille, kayu bu dilla, kani bu dilla, hoge 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 hutsanen. Yaduriya manten adre. Kau bantu andre, saya nanti bantuan kamu ni ni, sakte, segitar, segitar, kau nak kanser, kau bantu, hilir, kau nak kanser, hampir mati, segitar. Saya nanti order berdua, hukum baru alindre. Waktu manusia berdiri tu deh, eh, syak berdiri takut, sakte takut. Ini allah kaya ni saya alindre. Walaupun dah hamil mana, bagaimana itu current mana, bagaimana itu kalian turut itu, semua itu hilang. Itu mahal kastan kalah, handuk itu rakyat terhempus. Filosofer itu, god filosofer, akhirnya tadi dari swamin tu tatra pudiyo, berpaisa kuriyo, kridasa matmana idam. Handuk itu dek. Bindhavali entar guna kerja kerja handeti, handusu, rakyatsi. Aki bayi anda bedaan tu dengan sa, ya, yang sen sa, acar bayi anda berlek killa, aki harta itu ada. Di jawab semidam sorum, yakinca jagat kiam jagat, tiada tak tena bunji dah, magelas kesudhanam. Anu tu macam harta itu. Kriyata matmana idam ijawasyam, kriyata matmana idam trijagat krutante. Ibu doa Allah kami ini nak kira bumi, nak arum bala. Playground dapat Krishna ini jagat Allah. Ada rendah, swamyan tu ada dikara nandu untuk nado. Tatkala kudiya ha, durbudhaya ha, kuriyuhu. Ada rendah, ini nam tali nandu andro. Anak ganda nak berhalas swami, sama mandu berdomta. Ini hari tali awal bala, ni nu kotor tu. Ini madanya tersu. Yang ni tetapnya, nama jemaah orang yang dulu suruh makan awal lah. Ia dia juga berkonflik, ia dia lah campai juga tu. Adrenda, nama makan awal lah, orang waswatan tera ni mungkin tu nak hendak. Adrenda, wajah himaani ada dewa tu awal aja ni tu nudi sidra nudi bekerja satu. Naa yang dulu suruh makan awal lah, hamu, bimu, ini tak kerja lah. Nama jemaah orang suruh makan awal lah, yang dulu anak awal lah. Anten kucukan ruhi jamba itu yang hanya tepu. Swami yang pada bumi kuat ada, yang pada lapar sama ada.
ಅವರ ಅಪರಾಧ ಕ್ಷಮಿಸೋ ಸ್ವಾಮಿ ಅಂತ ಆ ಹೆಣಮಗಳು ನಿಂತು ರಾಕ್ಷಸಿಯಾಗಿರ್ತಕ್ಕಂಥವಳು ಎದ್ದು ನಿಂತು ಹೇಳಿದ ಕ್ಷಣವೇ ಆ ಕಾಲಕ್ಕೆ ಭಗವಂತ ಕರಿ ಹೋಗಿಬಿಡ್ತಾ ಇದ್ದಾನೆ, ಕರುಳು ಕರಿ ಹೋಗ್ತಾ ಇದೆ. ಗರು ಹೇಳಿದ ಬಿಚ್ಚು ಅವನ್ನ ರಕ್ಷಣದಲ್ಲಿ ಬಿಚ್ಚಿದ್ದಾನೆ. ಅವಾಗ ಹೇಳಿದ್ರು ಚಕ್ರವರ್ತಿ, ನಿನ್ನ ಈ ತ್ಯಾಗ ದಾನ ಇದಕ್ಕಾಗಿ ಪ್ರೀತನಾಗಿದ್ದೇನೆ. ಮುಂದಿನ ಮನ್ವಂತರದೊಳಗೆ ಇಂದ್ರ ಪದವಿ ಮೇಲೆ ನಿನ್ನ ಕೂಡಿಸಿ ನಾವೊಂದು ಪಟ್ಟಾಭಿಷೇಕ ಅಲ್ಲಿ ತನಕ. ಅದಕ್ಕಿಂತ ಹೆಚ್ಚಿನ ಭೋಗ ಭಾಗ್ಯಗಳನ್ನ ಇಂದ್ರದ ಸ್ಥಾನದ ಸ್ವರ್ಗಕ್ಕಿಂತ ಹೆಚ್ಚಿನ ಭೋಗವನ್ನ ಪಾತಾಳ ಲೋಕದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಆ ಪಾತಾಳ ಲೋಕದಲ್ಲಿ ನಿನ್ನ ಮನೆಯ ಮುಂದೆ ಗಸ್ತಿ ತಿರುಗಾಡತಕ್ಕಂಥ ಚಪುರಾಶಿಯಾಗಿ ಅಥವಾ ಈ ಇವರು ಬೇಡಿ ಬರ್ತಿರ್ತಾರಲ್ಲ ಭಯಾಗಳು, ಅವರಾಗಿ ನಿನ್ನ ಮನೆಯೊಳಗೆ ನಾನು ಎದುರಿಗೆ ಇರ್ತಾ ಇದ್ದೇನೆ ಅಂತ ಹೇಳಿ ಸ್ವಾಮಿಯಲ್ಲಿ ದಾಸರಾಗಿ ನಿಂತ್ಕೊಳ್ತಾ ಇದ್ದಾನೆ. ಅಂದ್ರೆ ಭಗವಂತನಾಗಿರ್ತಕ್ಕಂಥವ ರಾಕ್ಷಸರ ಮೇಲೆ ಅದೇ ರೀತಿಯಾಗಿ ಬೇರೆ ಜಾತಿಯವರ ಮೇಲೆ ಯಾರ ಮೇಲೂ ಕೂಡ ಪಟ್ಟ ಯೋಗ್ಯತೆ ಚಲೋ ಇತ್ತು ಅಂದ್ರೆ ಜೀವನ ಒಂದು ಅವನಿಗೆ ಸರಿಯಾಗಿರ್ತಕ್ಕಂಥ ಜ್ಞಾನ ಭಕ್ತಿ ಎಲ್ಲವೂ ಕೂಡ ವೈರಾಗ್ಯ ಸ್ವಸ್ವ ಕರ್ಮೋಚಿತವಾಗಿರ್ತಕ್ಕಂಥ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮ ಕರ್ಮಗಳನ್ನ ಆಚರಣೆಗಳನ್ನ ಆ ಲಕ್ಷ್ಮಣ ರೇಖಾದೊಳಗೆ ವೇದಶಾಸ್ತ್ರಗಳ ಲಕ್ಷ್ಮಣ ರೇಖಾದೊಳಗೆ ಇದ್ದುಕೊಂಡು ಯಾವ ಜಾತಿ ಯಾವ ಭಗವಂತನನ್ನ ಭಜನೆ ಮಾಡಿದರೂ ಕೂಡ ಅವರಿಗೆ ಸದ್ಗತಿಯನ್ನ ದಿವ್ಯವಾದ ಗತಿಯನ್ನ ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತನ್ನುವುದಕ್ಕೆ ಶ್ರೀಮದ್ ಭಾಗವತರೊಳಗೆ ಅನೇಕ ದೃಷ್ಟಾಂತಗಳನ್ನು ಕೊಡುತ್ತಾ ಇದ್ದಾರೆ. ಪ್ರಹ್ಲಾದರಾಜನ ಕೇದ, ಹಿರಣ್ಯಕಶಿಪು ಕೇದ, ಏನು ಮಾಡಂತೀಯ ಪ್ರಹ್ಲಾದ ನನಗೆ? ಪ್ರಹ್ಲಾದರಾಜ ಹೇಳಿದ್ರ, ಹಿತ್ವಾತ್ಮಪಾತಂ ಗ್ರಹಮಂಧ ಕೂಪಂ ವನಂಗತೋಯತ ಹರಿಮಾಶ್ರಯೇತಿ. ಅಪ್ಪ, ಇವನ್ನೆಲ್ಲ ಬಿಟ್ಟುಬಿಡು, ಈ ಸಂಸಾರ ಬಿಡು, ಮನೆ ಬಿಡು, ಮಡದಿ ಮಕ್ಕಳನ್ನು ಬಿಡು, ಇಲ್ಲೇ ಇದ್ದುಕೊಂಡು ಸಾಧನೆ ಮಾಡತಕ್ಕಂಥ ಪುಣ್ಯಾತ್ಮರು ಯಾಕೋಗೊಂಡಿದ್ದಾರೆ, ಆದ್ರೆ ಆ ಯೋಗ್ಯತೆ ನಿಂದಲ್ಲಪ್ಪ. ಆದ್ರೆ ಇದನ್ನೆಲ್ಲ ಬಿಟ್ಟು ಭಗವಂತನನ್ನೇ ನಂಬಿ ವನಂಗ ತೋಯತ ಹರಿಮಾಶ್ರಯೇತ ಕಿಂತೂಭ್ರಾಂತ ಪತಂಗ ಪಕ್ಷ ಪವನ ವ್ಯಾಲೋಲ ದೀಪಾಂಕುರ ಛಾಯಾ ಚಂಚಲ. ಇದೆಲ್ಲವೂ ಕೂಡ ಆಕಲಯ್ಯ ಸಕಲಂ ಸಂತೋನಂತಂಗತ ಸಜ್ಜನರಾದಂತ ಅವರಿಗೆ ಹೋಗಿದ್ದಾರೆ, ಅವ್ರಿಗೇನು ಬೇಡ ಇತ್ತೇನು. ಆದ್ರೆ ಸಹಿತ ಪ್ರಸಾದ ಸಿಂಹಿ ದುಃಖ ವಾಸಾಥ ಮಾದಿವಸ ಮಾಸಾಯ ಮಾಯ ದೃಶೋ ದಾಸಾಯ ಸೇ ಮೃದುಲ ಆಸಾದಿ ಮಂಜುಳ ವಿ ದಾಸಾವಧ ಮನಸ. ಎಂತೆಂಥ ಬಂಗಲೆ ಕಟ್ಟಿಸಿರ್ತಾನ, ಎಷ್ಟು ಖರ್ಚು ಮಾಡಿರ್ತಾನ, ನಾಲ್ಕು ನಾಲ್ಕು ಲಕ್ಷ, ಆರಾರು ಲಕ್ಷ, ಎಂಟೆಂಟು ಲಕ್ಷ, 15 ಲಕ್ಷ, 20 ಲಕ್ಷ ಮನೆಗಳು, ಪ್ರಾಸಾದ ಸೀಮ್ನೆ ಏನ್ ಮುಗಿಲಿಗೆ ಮುದ್ದು ಕೊಡತಕ್ಕಂಥ ಮನೆಗಳು, ಎಂಥ ಶೇಷಮೌದು ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತ ಕಟ್ಟಡ. ಪ್ರಸಾದ ಸಿಮ್ನೆ ಸುಖ ವಾಸಾರ್ಥಂ ಆದಿವಸಂ ಆಸಾಯ ಮಾಯತ ದೃಶೋ ದಾಸಾಯ ಸೇ ಮೃದುಳ ಆಸಾದಿ ಮಂಜುಳೆ ವಿಲಾಸಾವ ಬುದ್ಧ ಮನಸ. ಇಷ್ಟೆಲ್ಲ ಕಡಿಸಿದಿ, ಆದ್ರೆ ಶ್ವಾಸಾಪಯಾನ ಸಮ ಏ ಸಾನತೇ ಭವತಿ. ಶ್ವಾಸತ್ತು ಆ ಹೆಂಡತಿ ಆ ಮಕ್ಕಳು ಆ ಮೊಮ್ಮಕ್ಕಳು ಯಾವಾಗ ಬರ್ತಾವೆ ನಿನಗೆ. ಶ್ವಾಸಾಪಯಾನ ಸಮ ಏ ಸಾನತೇ ಭವತಿ ಕಾಸಾಹಸಿ ಕಾಸಾಪಾರೀಕರು ದಾಸಾರ ಸಾವನಯನ ಮುಮಂಚಾನಗ್ರಹಾನ ಚಂಚಲ ದೃಶೋ ದ್ರವ್ಯಂ ಶ್ರಮಾತ ಸಂಚಿತ ಚಂಚತ್ಕಿಂಚನ ಕಿಂಚ ಕಾಂಚನಮಿ ತ್ವಂಚಾನು ಯಂಚತ್ಯೇ. ಎಲ್ಲೇ ಬರುದಿಲ್ಲ, ನೋಮಂಚ ಮಂಚಬಾರದು ಮಠದಿ ಬಾರದು ಕಂದು ಕನ್ನಡಿ ಬಾರದು ಅಂತ ಹೇಳಿದಂಗ. ನೋಮಂಚ ನ ಗ್ರಹ ನ ಚಂಚಲ ದೃಶ ಹೆಂಡತಿ ಎಷ್ಟು ಜೀವದ ಗಂಡಕ್ಕೆ ಪ್ರಾಣ ಕೊಡ್ತಕ್ಕಂಥಾಕಿ, ಅವಳು ಸಹಿತ ಭಾರ್ಯಾಗ್ರಹ ದ್ವಾರಿ ಉಳ್ಳವರೆಲ್ಲ ಏನೋ ಸ್ಮಶಾನ್ ತನಕಾರೇ ಬರ್ತಾರೆ ಹೇಳ್ತಿ ಭಕ್ತರ ಬಿಟ್ಟು ಹೊರ ಒಳಗೇ ನಿಂತಲ್ಲ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಬಡ್ಕೋತಾಳ ಹೊರತು ಗ್ರಹ ದ್ವಾರಿ ಭಾರ್ಯಾಗ್ರಹ ದ್ವಾರಿ ಮನಿ ಮಂದಿ ಏನ ಸ್ಮಶಾನೆ. ಆದ್ದರಿಂದ ದೇಹ ಚಿತಾಯಾಮ ಪರಲೋಕ ಮಾರ್ಗೇ ಕರ್ಮಾನುಗೋ ಗಚ್ಚತಿ ಜೀವ ಏಕ.
ಆದ್ದರಿಂದ ನೋಮಂಚ ನ ಗ್ರಹ ನ ಚಂಚಲ ದೃಶು ದ್ರವ್ಯಂ ಶ್ರಮಾತ್ ಸಂಜಾಟ ಕಾಟುಬಟ್ಟು ಎಂದು ಬಂದಿದ್ದು ಕೇಳ್ಕೊಂಡು ಚೀತು ಅನ್ಸೊಂಡು ಬ್ಲಾಕ್ ಮಾರ್ಕೆಟ್ ಮಾಡಿ ಅಂದ್ರ ಕಟ್ಟಿಗೆಯನ್ನು ತಗೊಂಡು ಬಂದು ಏನು ಕಷ್ಟ ಬರ್ತಾ ಇದ್ದಾನೆ. ಇದ್ಯಾವಾದ್ರೂ ಕೂಡ ಕೆಲವೊಂದು ಬಂಗಾರದ ಈ ಬಿಸ್ಕಿಟ್ ತಗೊಂಡ್ಬಂದಿರ್ತಾರೆ, ಈ ಬಿಸ್ಕಿಟ್ ಅಲ್ಲಿ ಅಮೆರಿಕಾದ ಬಿಸ್ಕಿಟ್ ಬಂದಿರ್ತಾವೆ. ಆದ್ರಿಂದ ಚಂಚ ಕಿಂಚನ ಕಿಂಚ ಕಾಂಚನ ಯಾವುದು ಬರೋದಲ್ಲ. ಸಂಚಿಂತೈವ ಮುಂಚ ಮುಂಚ ಬೆಟ್ಟು ಬಿಟ್ಟಿದ್ದನ್ನೆಲ್ಲ ಪ್ರಾಪಂಚಿಕಂ ನಶ್ವರಂ. ಏನ್ ಮಾಡ್ಬೇಕ್ರಿ ಹೆಂಗಾರ ಮಂಚಾನಿ ಗುರುಮಂಚ ಶಾಶ್ವತ ಸುಖಂ ಪಂಚೇ ಮಂಚಾನಿ ಗುರುಗಳನ್ನ ಸಂಚಿದೇನು. ಅವ್ರಿಗೆ ಧ್ಯಾನ ಮಾಡೋ, ಅವ್ರಿಗೆ ಶರಣ ಹೋಗೋ, ಮಹಾರಾಯ ಕರ್ಕೊಂಡು ಹೋಗ್ತಾರೆ ನಮ್ಮ ಸುರವಾಗಿ ಬಂದು ಕೂತ್ಕೊಂಡಾರ ಅವ್ರು. ಸಂಚಿಂತೈವ ಮುಂಚ ಮುಂಚ ಸಕಲಂ ಪ್ರಾಪಂಚಿಕಂ ನಶ್ವರಂ ಮಂಚಾನಿ ಗುರುಮಂಚ ಶಾಶ್ವತ ಸುಖಂ ಪಂಚೇ ಸಹೇ ವಾಂಚಸಿ. ಯಾಕೆ ಅಂತಾರ ಅವ್ರ ಮಂತ್ರಾಲಯ ಬಂದು ತುಂಗ ತುಂಗ ತರಂಗ ಮಂಗಲ ನದಿ ತುಂಗಾಂತರಂಗ ಸ್ಥಳಿ ತುಂಗ ಅಂದ್ರೆ ಎಂತಾದ್ರಿ ಅವರು ತ್ವಂಗ ತುಂಗ ತರಂಗ ಮಂಗಲ ನದಿ ತುಂಗ ಅದರ ಅಂತರಂಗ ಅದರಿಂದ ರಂಗ ಅಲ್ಲಿ ಇವರು ರಂಗ ಹುಡರ್ ರಾಯರು. ತ್ವಂಗ ತುಂಗ ತರಂಗ ಮಂಗಲ ನದಿ ತುಂಗಾಂತ ರಂಗ ಸ್ಥಳಿ ರಂಗೋತ್ಸಂಗ ನಿಷಂಗಿ ವಾತ ವಿಧುತಾಂ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಚಾಶಂಸತೆ ಶಂಸತೆ ಮಂತ್ರಾಲೋಚನ ಮಾಸ್ತೀನಾಶನ ಕೃತೆ ಮುಷಾಂ ನಮಸ್ತನ್. ಅಲ್ಕೂರು ಮಂತ್ರಾಲಯ ಕೂತಾರೆ ಯಾಕೆ ಮಂತ್ರಾಲೋಚನೆ ಮಾಡ್ತಾರೆ. ದೊಡ್ಡವರ ಜೊತೆಗೆ ಜ್ಞಾನಿಗಳ ಜೊತೆಗೆ ದೇವತೆಗಳ ಜೊತೆಗೆ ಎಲ್ಲರೂ ಕೂಡ್ಕೊಂಡು ಅಲ್ಲ ಈ ಮಂದಿನೆಲ್ಲ ಹ್ಯಾಂಗರೆ ಮೋಕ್ಷ ಕರ್ಕೊಂಡು ಹೋಗುವುದು. ಇವು ಸ್ನಾನ ಮಾಡುವುದಿಲ್ಲ, ಸಂಧ್ಯಾವಂದನ ಮಾಡುವುದಿಲ್ಲ, ಅನ್ಯಾಸ ಮಾಡುವುದಿಲ್ಲ. ಏನ್ ಮಾಡ್ಬೇಕ್ರಿ? ನೂರು ದಿವಸ ಸಂಧ್ಯಾ ಬಿಟ್ರೆ ಬ್ರಾಹ್ಮಣ್ಯ ಹೋಗ್ತದೆ ಅಂತ ನಮ್ಗೆ ಹಂಚಿಕೆನೆ ಇರಲಿ ಅಂದ್ರೆ ಅದು ನೂರು ದಿವಸ ಬಿಟ್ಟೇವ್ರಿ ನಾವು ಇನ್ನು ಇದ್ರೆ ಹೋಗ್ಬೇಕು ಬ್ರಾಹ್ಮಣ ಅದೇನ್ ಹೋಗ್ತದೆ ಇರ್ತಾರೆ. ಇವರಿದ್ದಾರೆ ಒಂದು ಏಕಾದಶಿ ಮಾಡುವುದಿಲ್ಲ, ಗುರುವಾರ ಉಪವಾಸ ಮಾಡ್ತಾವ. ಏಕಾದಶಿ ಮಾಡಂಗಿಲ್ಲ, ಏಕಾದಶಿ ದಿವಸ ಗುರುವಾರ ಏನ್ ತರಂಗಿಲ್ಲ. ಏನ್ ಮಾಡ್ಬೇಡ ಸಂಜೆ ಮುಂದೆ ಗುರುವಾರ ಏನ್ ಮಾಡ್ಬಾರ್ದು ಹೋಗಿ ಇರಾಣಿ ಹೋಟೆಲ್ ಹೋಗಿ ತಿಂದು ಬರ್ತಾರೆ. ಇಂಥವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗಿದೆ. ಅದರ ಸಲುವಾಗಿ ಗುಪ್ತಾಲೋಚನೆ ಮಾಡ್ತಾರೆ. ಕುಡಿಯುವವರಿದ್ದಾರೆ, ಸೇದುವವರಿದ್ದಾರೆ, ಇವ್ರು ಬಿಡುವ ಹಂಗಿಲ್ಲ. ವಿಶಿಷ್ಟ ಗೋತ್ರೋತ್ಪನ್ನೋಹಂ ವಿಶ್ವಾಮಿತ್ರ ಗೋತ್ರೋತ್ಪನ್ನೋಹಂ ಅಥವಾ ಹಿಂದಿನವರು ನೋಡದೆ ಇವ್ರನ್ನ ತಿದ್ದಬೇಕು, ಇವ್ರನ್ನ ಸೀಡ್ಬೇಕು ಅಂತ ದೇವತೆಗಳ ಜೊತೆಗೆ ಗುಪ್ತ ಆಲೋಚನೆ ಮಾಡಲಿಕ್ಕೆ ಮಂತ್ರಾಲಯದೊಳಗೆ ತುಂಗ ತುಂಗ ತರಂಗ ಮಂಗಲ ನದಿ ತುಂಗಾಂತ ರಂಗಸ್ಥಳಿ ರಂಗೋತ್ಸಂಗ ನಿಷಂಗಿ ವಾತ ವಿಧುತಾಂ ಪ್ರಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಶಂಸತೆ ಶಂಸತೆ ಮಂತ್ರಾಲೋಚನ ಮಾತಿ ನಾಶನ ಕೃತೆ ಪುಂಸಾಂ ನಮಸ್ತನ್ವತೆ. ಆದ್ದರಿಂದ ಅಂತಹ ಗುರುರಾಜರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಆರಾಧನೆ ಮಾಡಿ ಶ್ರೀಮದ್ ಭಾಗವತ ಸಾರ್ಥದ ಸಂದೇಶವನ್ನ ತಿಳಿದುಕೊಂಡು ಪ್ರಹ್ಲಾದರಾಜ ಹೇಳ್ತಾ ಇದ್ದಾರೆ. ಅಪ್ಪ ಹಿತ್ವಾತ್ಮಪಾತಂ ಗ್ರಹಮಂಧಕೂಪಂ ವನಂಗ ತೋಯತ ಹರಿಮಾಶ್ರಯೇತಿ. ಮಹಾನುಭಾವರ ಮಂತ್ರಾಲಯ ಸ್ವಾಮಿಗಳು ಅಪ್ಪು ಹೇಳದ್ದಲ್ರಿ, ದೇವಿ ಜರಬೇಕು ಮಹಾನುಭಾವ ಹಾಗೋ ಹೋದ ನಮಗನೆಂಬ ಉಪದೇಶವನ್ನು ಮಾಡಿದ್ದಾರೆ. ನೀವೆಲ್ಲರೂ ಹರಿವು ಆಶ್ರಯ ಭಗವಂತನನ್ನು ಆಶ್ರಯ ಮಾಡ್ರಿ ಅಂತಾರೆ ಪ್ರಹ್ಲಾದರಾಜರು. ಭಾಗವತದ ಸಂದೇಶ, ರಾಮಾಯಣದ ಸಂದೇಶ ಎಲ್ಲವನ್ನು ನಮಗೆ ಕರುಣಿಸಿ ಕೊಟ್ಟಿದ್ದಾರೆ ಮಹಾರಾಯರು. ಆ ರೀತಿಯಾಗಿ ತಿಳ್ಕೊಳ್ಬೇಕು. ಹುಡುಗರೆಲ್ಲರೂ ಕೂಡ ಈ ಸದಾಚಾರದ ಒಂದು ಶಿಬಿರದೊಳಗೆ ಇದ್ದು ಸ್ನಾನ ಸಂಧ್ಯಾವಂದನ ಇದನ್ನೆಲ್ಲ ಮಾಡಬೇಕು. ಒಂದು ಆಣಿ ಮಾಡಬೇಕ್ರಿ, ಪ್ರತಿಜ್ಞಾ ಮಾಡುವ ಹುಡುಗರೆಲ್ಲ ನಾವು ಮೂರು ಮಾತುಗಳನ್ನು ನಡೆಸ್ತೀವಿ. ಅವು ಯಾವ ಮೂರು ಮಾತು? ಯಾವ ಕಾಲಕ್ಕೂ ಸಂಧ್ಯಾ ವಂದನ ಬಿಡಬಾರದು. ಮೊದಲನೇದ್ದು ಕುರಿಯಾದನ್ನೆನ್ನು ಕುರಿಯಾದ್ವ ಮೈತ್ರೋ ಬ್ರಾಹ್ಮಣ ಉಚ್ಚತೆ, ಸಂಧ್ಯಾ ವಂದನ ಮಾಡಬೇಕು ಮೊದಲನೇದ್ದು. ಎರಡನೇದ್ದು ದೇವರ ತಲೆ ಮೇಲೆ ನೀರು ಹಾಕಿ ತೀರ್ಥ ಮಾಡಬೇಕು, ಸಾಲಿಗ್ರಾಮ ಸ್ಪರ್ಶ ಮಾಡಬೇಕು, ಶಿಬಿರದೊಳಗೆ ಹುಡುಗರಿಗೆ ಇಷ್ಟು ಕಲಿಸಬೇಕು. ಸಂಕ್ಷಿಪ್ತ ದೇವ ಪೂಜೆ
ಏನು ಸುಮ್ಮನೆ ಕಾರ್ಯಕ್ರಮ ಸುಮ್ಮನೆ ಅಲ್ಲ, ಸಂಧ್ಯಾ ವಂದನ ಮಾಡಿ ನಾಮಧಾರ ಮಾಡಿಕೊಂಡು ಸ್ನಾನ ಮಾಡಿ ಸಂಧ್ಯಾ ವಂದನ ಮಾಡಿ ಕಲಶಾಚರಣವನ್ನು ಮಾಡಿಕೊಂಡು ಅದನ್ನು ಗುರುಳು ಸೂಕ್ತ ಹೇಳಿ ಅಟ್ಟು ಗಾಡಿ ಕೇಶವನಾರಾಯಣ ನಾನು ಕೂಶಿದ್ದಾರೆ.